ಫೈನಲಿ ವಿದ್ಯಾರ್ಥಿಗಳೇ, ಇವತ್ತು ಫೆಬ್ರವರಿ 1 ತಾರೀಕು. ಹಾಗಾಗಿ ಇವತ್ತು ಫಸ್ಟ್ ವೀಕ್ ಅಂತ ಹೇಳಿದಾರಲ್ಲ, ಸೊ ಇದೇ ವೀಕಲ್ಲಿ ನಮ್ಮ ಆಪ್ಷನ್ ಎಂಟ್ರಿಗೆ ಸೊ ಒಂದು ಸ್ವಾಗತ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕೇದವರು ಆಸ್ ಪರ್ ಆಸ್ ಹೇಳಿದ್ದಾರೆ, ಸೊ ಇನ್ನೊಂದು ಒಂದು ದಿನ ವೇಟ್ ಮಾಡೋಣಂತೆ. ಓಕೆ, ಸೊ ಅಟ್ಲೀಸ್ಟ್ ಬೈ ಬುಧವಾರ ಬಿಡಬೇಕು ಅವರು, ಅಂದರೆ ನಾಳೆ ಬುಧವಾರ. ಓಕೆ, ಸೊ ಹಂಗಾಗಿ ಅಷ್ಟೊಳಗೆ ಬಿಡಬೇಕು ಅವರು. ಸೊ ನಾಳೆ ಬಿಡಲಿಲ್ಲ ಅಂದರೆ ನಾವು ಅವ್ರಿಗೆ ಆಗಾಗ ರಿಮೈಂಡರ್ ಕೊಡೋಣ, ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಅವ್ರು ಮರೆತು ಬಿಡ್ತಾರೆ ಅಥವಾ ಅಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಸ್ವಲ್ಪ ಬೇರೆ ಬೇರೆ ಕೌನ್ಸಿಲಿಂಗ್ನಲ್ಲಿ ಬ್ಯುಸಿ ಇದ್ದ ಕಾರಣ ಅವರು ನಮ್ಮ ಒಂದು BSNSM ಬಗ್ಗೆ ಒಂದು ಆಪ್ಷನ್ ಟ್ರಿ ಬಿಡಲಿಕ್ಕೆ ಇದು ಮಾಡ್ತಿರ್ಬೋದು, ಹೌದಾ? ಹಂಗಾಗಿ ಲೆಟ್ಸ್ ಸಿ, ಇಲ್ಲ ಅಂದರೆ ನಾಳೆ ಒಂದ್ಸತಿ ಇನ್ನೊಂದ್ಸತಿ ಕಾಲ್ ಹಚ್ಚಿ ಒಂದು ರಿಕ್ವೆಸ್ಟ್ ರಿಮೈಂಡರ್. ಓಕೆ, ಜಸ್ಟ್ ದ್ಯಾಪನೆ ಕೊಡೋಣ, ಹೌದಿಲ್ರಿ? ಎಲ್ಲರೂ ಕೂಡ ಕೊಡೋಣ ಅಂದರೆ ಎಸ್ ಸರ್ ಮಾಡೋಣ, ಯಾಕಂದರೆ ನಾವು ಜಲ್ದಿನ ಅಡ್ಮಿಷನ್ ಮಾಡ್ಬೇಕಂತ ಕಾಯ್ತಾ ಇದ್ದೀವಿ ಅಂತ. ಸೊ ವಿದ್ಯಾರ್ಥಿಗಳೇ, ಇನ್ನೊಂದು ಅಪ್ಡೇಟ್ ನೀಡಬೇಕಿತ್ತು ನಿಮಗೆ. ಈ ಸ್ಕಾಲರ್ಶಿಪ್ ಸಂಬಂಧಪಟ್ಟ ಒಂದು ಸ್ವಲ್ಪ ಈ ವಿಚಾರ ಇತ್ತು, ಅದನ್ನು ಮುಂದಿನ ಕವರ್ ಮಾಡ್ತೇನೆ. ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕು ಸ್ಕಾಲರ್ಶಿಪ್ಗೆ, ಮತ್ತು ಅಪ್ಲೈ ಯಾವ ರೀತಿ ಮಾಡಬೇಕು, ಎಷ್ಟು ಸ್ಟೆಪ್ಸ್ ಇದಾವೆ, ಟೋಟಲ್ 8 ಸ್ಟೆಪ್ಸ್ ಇರ್ತವೆ. ಆ ಸ್ಟೆಪ್ಸ್ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇನೆ. ಯಾವುದು SSP ಮತ್ತು NSP ಕೂಡ ಚೆಕ್ ಮಾಡಿ ನಿಮಗೆ ತೋರಿಸ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ. ಸೊ ಸ್ಕಾಲರ್ಶಿಪ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ನೋಡಿ ಕೇರ್ಫುಲ್ಲಾಗಿ. ಮತ್ತು ಇವತ್ತು ಆಲ್ಮೋಸ್ಟ್ ಆಲ್ ಕೆಲವೊಬ್ಬ ವಿದ್ಯಾರ್ಥಿಗಳು ನಂಗೆ ಹೇಳಿದ್ರು ವಾಟ್ಸ್ಯಾಪಲ್ಲಿ, ಸರ್ ನಾನು ಕೂಡ ಇವತ್ತು ಒಂದು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ಅಂದರೆ ಕೆ ಆಫೀಸಿಗೆ, ಅಲ್ಲಿ ಹೋಗಿ ಏನಾದರೂ ಇನ್ಫಾರ್ಮೇಷನ್ ತೆಗೆದು ಬರ್ತೇನೆ ಸರ್ BSNSM ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಹೋಗಿ ವಿದ್ಯಾರ್ಥಿ ಯಾರು ಬೆಂಗಳೂರಲ್ಲಿ ಇದ್ದಾರೆ ಎಸ್ಪೆಷಲಿ, ಓಕೆ, ಅವರು ಅಫ್ಕೋರ್ಸ್ ವೆಲ್ಕಮ್, ಅಲ್ಲಿ ಹೋಗಿ ನೀವು ಜಸ್ಟ್ ಕೇಳ್ಕೊಳ್ಳಿ. ಓಕೆ, ಸೊ ಯಾರಿಗೆ ಹೋಗ್ಲಿಕ್ಕೆ ಆಗಿಲ್ಲ ನಾಳೆ ಮಾತ್ರ ಫೋನ್ ಹಚ್ಚಿ ಒಂದು ರಿಮೈಂಡರ್ ಎಲ್ಲರೂ ಕೆದ್ಗೋರಿಗೆ ಕೊಡೋಣಂತೆ. ಓಕೆ, ಸೊ ದಟ್ ಅವರು ಒಂದು ಆಪ್ಷನ್ ಎಂಟ್ರಿನ ಜಲ್ದಿ ಬಿಡುಗಡೆ ಮಾಡಲಿ ಅಂತ. ಓಕೆ, ವಿಶ್ ವೆರಿ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ. ಸೊ ಇವತ್ತು ಸಂಜೆ ಕೂಡ ಲೈವ್ ಬರ್ತೇನೆ, ಸುಮಾರು ಐ ಥಿಂಕ್ 6 ಗಂಟೆ ಲೈವ್ ಬರೋಣಂತೆ. ಸೊ ತಪ್ಪದೇ ಎಲ್ಲರೂ ಕೂಡ ನಿಮ್ಮ ಸ್ಕಾಲರ್ಶಿಪ್ಪನ್ನು ಯಾವ ರೀತಿ ಅಪ್ಲೈ ಮಾಡೋದು ತಿಳ್ಕೊಳ್ಳಿ. ಮತ್ತು ವಿದ್ಯಾರ್ಥಿಗಳೇ, ಈ ಜಗತ್ತು ಎಷ್ಟು ಸ್ಪೀಡ್ ಇದೆ, ನೀವು ಕೂಡ ಸ್ಪೀಡ್ ಆಗಬೇಕು. ಮನೇಲಿ ಕುಂತು ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಹೊರಗೆ ಹೋಗ್ರಿ. ಏನಾದರೂ ಅಂದರೆ ಹೊರಗೆ ಹೋದ್ರೆ ಅಂದರೆ ಏನು ಮೀನಿಂಗ್ ಅಂದರೆ, ಸ್ವಲ್ಪ ಏನಾದರೂ ಇವಾಗ ಐಡಿಯಾಸ್ ಬರ್ತಾವೆ ಹೊರಗೆ ಹೋದರೆ. ಲೈಕ್ ಎಕ್ಸಾಂಪಲ್, ಏನಾದರೂ ನೀವು ಕೂಡ ಬಲಿಬೇಕು, ಈ ಎಕ್ಸಾಂಪಲ್ ಏನೋ ಒಂದು ನಿಮ್ಮ ಡ್ರೀಮ್ ಅಚೀವ್ ಮಾಡಬೇಕು. ಓಕೆ, ಈ ರೀತಿ ಫೋಕಸ್ ಮಾಡಿ. ಓಕೆ, ಬರೀ BSNSing ಡ್ರೀಮ್ ಆಗಬಾರ್ದು, ಬೇರೆ ಕೂಡ ಸೈಡಿಗೆ ಏನಾದರೂ ಡ್ರೀಮ್ ಇರಬೇಕು. ಓಕೆ, ಅಭ್ಯಾಸ ಮಾಡ್ತಾ ಮಾಡ್ತಾ ಬೇರೆ ಏನಾದರೂ ನೀವು ಒಬ್ಬರು ಫಿಲ್ಮ್ ಸ್ಟಾರ್ ಆಗ್ಬೋದು, ಒಬ್ಬರು ಏನೋ ದೊಡ್ಡ ಎಂಟರ್ಪ್ರಿನರ್ ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಹೌದಾ? ಈ ರೀತಿ ವಿಶ್ ವೆರಿ ಆಲ್ ದ ಬೆಸ್ಟ್.